ನಮಸ್ತೆ ಗೆ ಗೆಳೆಯರೆ ಇವತ್ತು ವರಮಹಾಲಕ್ಷ್ಮಿ ಒಬ್ಬರು ಮನೆಗೆ ಬಂದಿದರೆ ಅವರು ಮಾಡಿರೋ ಅಲಂಕಾರ ನೋಡಿ ನಿಮಗೆ ತೋರಿಸ್ದೇ ಇರೋಕ್ಕಾಗಲಿಲ್ಲ ಅತಿ ಸುಂದರ ಅಲಂಕಾರ ಅವ್ರಿಗೆ ಗೊತ್ತಿಲ್ಲ ವರಮಹಾಲಕ್ಷ್ಮಿ ಏನು ವರ ಅಂದ್ರೇನು ಅಂತ ಆದರೂ ಅವರು ಮಾಡಿರೋ ಅಲಂಕಾರ ನೋಡಿದ್ರೆ ಅವರೊಳಗೆ ದೇವರು ಸೇರಿಕೊಂಡು ಮಾಡಿಸ್ದಂಗೆ ಇದೆ ಈ ಅಲಂಕಾರ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಕಡೆ ಎಡಗೈ ಕೆಳಗಡೆಗಿದೆ ಬಲಗೈ ಮೇಲೆಗಿದೆ ಅಲ್ವಾ ಹಸ್ತ ನೋಡಿ ಎಡಗೈ ಕೆಳಗಡೆ ನೋಡ್ತಾ ಇದೆ ಬಲಗೈ ಬೆರಳುಗಳು ಮೇಲೆ ನೋಡ್ತಾ ಇದೆ ಏನಿದ್ರೆ ಅರ್ಥ ವರಮಹಾಲಕ್ಷ್ಮಿ ಅಂದರೆ ವರದ ಹಸ್ತ ಇರುವಂತಹ ಲಕ್ಷ್ಮಿ ಅಂತ ಅರ್ಥ ವರದ ಹಸ್ತ ಅಂದರೆ ಇದು ನೋಡಿ ಕೆಳಗಡೆ ಬೆರಳಿರೋದು ಅಂದರೆ ಆಕೆ ನಿಮಗೆ ವರಗಳನ್ನೆಲ್ಲ ಈಡೇರಿಸ್ತಾಳೆ ವರಗಳನ್ನು ಹಣದ ಮುಖಾಂತರ ಅಂದರೆ ಹಣವನ್ನು ಕಾಯಕದ ಮುಖಾಂತರ ಈಡೇರಿಸ್ತಾಳೆ ನೀವು ಮಾಡೋ ಕೆಲಸ ಚೆನ್ನಾಗಿದ್ದರೆ ಹಣ ಚೆನ್ನಾಗಿ ಬರುತ್ತೆ ಆದರೆ ಕೆಲಸನೇ ಇಲ್ಲದೇ ಇದ್ದರೆ ನೀವೇನು ಕೆಲಸ ಮಾಡೋಕ್ಕೆ ಸಾಧ್ಯ ಏನು ಮಾಡಕ್ಕೆ ಸಾಧ್ಯ ಹಣವೇ ಬರೋದಿಲ್ವಲ್ಲ ಹಣ ಬರೋ ಹಾಗೆ ಮಾಡುತ್ತೆ ಆ ಕೆಲಸ ಆ ಕೆಲಸ ಬರೋ ಹಂಗೆ ಮಾಡ್ತಾಳೆ ಲಕ್ಷ್ಮಿ ಇದು ವರದ ಹಸ್ತ ಈ ವರದ ಹಸ್ತ ಇರೋದೇ ನಿಮಗೆ ಕೆಲಸ ಸಿಗೋಂಗ ಮಾಡುತ್ತೆ ಆದರೆ ಇನ್ನೇನಕ್ಕೆ ಮೇಲುಗಡೆಗೆ ಹಾಕಿದೆ ಈ ಕೈ ಅಂದರೆ ನೋಡಿ ಮಳೆ ನೀರು ಕೆಳಗಡೆ ಬರುತ್ತೆ ಮತ್ತು ಕೆಲಸ ಮಾಡಿದಾಗ ಕಾವೇರಿ ಕಾವು ಏರಿ ಬೆವರಾಗಿ ಎಲ್ಲ ಜೀವಕೋಟಿಗಳಿಂದ ಬೆವರಾಗಿ ಹಾವಿಯಾಗಿ ಮತ್ತೆ ಮೋಡ ಸೇರುತ್ತೆ ಇದು ಅಭಯ ಹಸ್ತ ನಿಮ್ಮ ಹತ್ರ ಹಣ ತುಂಬ ಬಂದಾಗ ಆ ಹಣವನ್ನು ಶೇಖರಣೆ ಮಾಡಿ ಇಟ್ಟಾಗ ಭಯ ಶುರುವಾಗುತ್ತೆ ಅಯ್ಯೋ ಈ ಹಣ ಕಳೆದೋದ್ರೆ ಕಷ್ಟಪಟ್ಟು ದುಡಿದಿದ್ದೀವಿ ಈ ಬಂಗಾರ ಕಳೆದೋದ್ರೆ ಈ ಭಯ ಶುರುವಾದಾಗ ಆ ಭಯವಿಲ್ಲದಂತೆ ಮಾಡುತ್ತೆ ಅಭಯ ಹಸ್ತ ಇದು ಅಭಯ ಹಸ್ತ ಅಂದರೆ ವರ ಕೊಡೋದಲ್ಲದೆ ಆ ವರ ಕೊಟ್ಟ ಹಣ ನಿಮ್ಮ ಕೈ ತಪ್ಪಿ ಹೋಗದ ಹಾಗೆ ಭಯ ನಿವಾರಣೆ ಮಾಡೋದು ಅಭಯ ಹಸ್ತ ಆದರೆ ನೀವು ದುಡಿಯದೆ ಹಣ ದುಡಿದಾಗ ನೀವು ದುಡಿಯದೆ ಹಣನ ಗಳಿಸಿದಾಗ ಮೋಸ ಭ್ರಷ್ಟಾಚಾರ ದುಷ್ಟತನ ಅಂಥ ಆ ಹಣಕ್ಕೆ ಅಭಯ ಹಸ್ತ ಕೆಲಸ ಮಾಡಲ್ಲ ಬೆವರು ಮಾತ್ರ ಹಾವಿಯಾಗುತ್ತೆ ವಿನಃ ಮಿಕ್ಕಿರೋದು ಆಗೋದಿಲ್ಲ ಅದು ಇಟ್ಕೊಂಡ್ರೆ ನಾವು ಶ್ರಮ ನೋಡಿ ಜೀವನದಲ್ಲಿ ಅಷ್ಟೇ ಮೋಡ ಸೇರುವುದು ಹಾವಿಯಾಗಿ ನೆಲ ಆವರಿಸುವುದು ಮಳೆಯಾಗಿ ಅಂತ ಇಷ್ಟೇ ಸಿಂಪಲ್ ನಮ್ಮ ಭೂಮಿ ದೇವತೆಗಳು ಕೆಲವರು ಬಿಲ್ಗೇಟ್ಸಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡಿದ್ದಾರೆ ಅವ್ರಿಗೆ ದೇವರು ಲಕ್ಷ್ಮಿ ಯಾಕೆ ಒಲಿದಿದ್ದಾರೆ ಅಂದರೆ ನೋಡಿ ಲಕ್ಷ್ಮಿ ಒಲಿಯೋದು ಅಂದರೆ ಅನುಭವಿಸುವ ಹಾಗೆ ಒಲಿತಾಳೆ ಏನಂದರೆ ನಮ್ಮಲ್ಲಿ ಈ ರೀತಿ ಮೂರ್ತ ಆರಾಧನೆಯ ಮುಖಾಂತರ ಸಿದ್ಧಾಂತಗಳನ್ನು ಹೇಳಿದ್ದಾರೆ ಋಷಿಮುನಿಗಳು ಅವನು ಡೈರೆಕ್ಟಾಗಿ ವಾರ್ನ್ ಬಫೆ ಆಗಲಿ ಅವ್ರ ಮಾತುಗಳನ್ನು ಕೇಳಿದರೆ ಎಲ್ಲೋ ಅವರೆಲ್ಲ ಇಂಡಿಯನ್ ಫಿಲಾಸಫಿ ಓದಿದಾರೇನೋ ಅನಿಸುತ್ತೆ ಭಗವದ್ಗೀತೆ ಓದಿದಾರೇನೋ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಾರ್ನ್ ಬಫೆಟ್ ಪ್ರಪಂಚದ ಎರಡನೇ ರಿಚ್ ಪರ್ಸನ್ನು ಅವನಿಗೆ ಸಾಲ ಇಲ್ಲ ಆದರೆ ನಮ್ಮ ಫಿಲಾಸಫೀಲಿ ಲಕ್ಷ್ಮಿ ಹೇಳೋದು ನಾನು ಬರಬೇಕು ಅಂದರೆ ನಿಮ್ಮ ಹತ್ರ ಸಾಲ ಇರಬಾರ್ದು ಅಂತ ಅವನು ಹೇಳ್ತಾನೆ ಸಾಲ ಇದ್ದರೆ ನೀನು ಬೆಳೆಯೋದಿಲ್ಲ ಅಂತ ನೋಡಿ ಇವೇ ವಾರ್ನ್ ಬಫೆಟ್ ಕೂಡ ಲಕ್ಷ್ಮೀ ಪೂಜೆ ಮಾಡ್ತಾನೆ ಏನು ಅಂದರೆ ಕಾಯಕ ಪೂಜೆ ಅದನ್ನೇ ಬಸವಣ್ಣವ್ರು ಮಾಡಿದ್ದು ಕಾಯಕವೇ ಕೈಲಾಸ ಅಂತ ಕಾಯಕ ಪೂಜೆ ಮಾಡಿದವರಿಗೆ ಲಕ್ಷ್ಮಿ ಒಲಿತಾಳೆ ಅಂತ ಆ ಲಕ್ಷ್ಮಿ ಒಲಿಬೇಕು ಕಾಯಕ ಏನು ಅಂತ ಗೊತ್ತಾಗಬೇಕು ಅಂದರೆ ಪೂಜೆ ಮಾಡಬೇಕು ಪೂಜೆ ಮಾಡ್ತಾ ಮಾಡ್ತಾ ನಮಗೆ ಒಂದೊಂದೇ ಅನುಭವಕ್ಕೆ ಬರುತ್ತೆ ಈ ಕೈ ಯಾಕೆ ಈ ಕಡೆ ತಿರುಗಿದೆ ಈ ಕೈ ಯಾಕೆ ಮೇಲೆ ತಿರುಗಿದೆ ಲಕ್ಷ್ಮಿ ಯಾಕೆ ನಾವು ಪೂಜೆ ಮಾಡಬೇಕು ಗೊತ್ತಾಗತ್ತೆ ದದಾಮಿ ಬುದ್ಧಿ ಯೋಗಂ ತಮ್ ಏನ ಮಾಮು ಅಂತಿದೆ ಅಂತ ಅಂದರೆ ನಾವು ಯಾರನ್ನಾದರೂ ಇಷ್ಟಪಟ್ಟರೆ ನಾವು ಮಹಾತ್ಮ ಗಾಂಧಿನ ಇಷ್ಟಪಟ್ವಿ ಅಂತ ಇಟ್ಕೋ ಅವರ ತಂದೆ ಯಾರು ತಾಯಿ ಯಾರು ಅಂತ ಅಧ್ಯಯನ ಮಾಡ್ತೀವಿ ಕೃಷ್ಣನನ್ನು ಇಷ್ಟಪಟ್ಟರೆ ಅವನು ಭಾಗವತ ಎಲ್ಲ ಓದ್ಕೊಂಬಿಡ್ತೀವಿ ಹಾಗೆ ನಾವು ಲಕ್ಷ್ಮಿಯನ್ನು ಇಷ್ಟಪಟ್ಟರೆ ಲಕ್ಷ್ಮಿಯ ಸಿದ್ಧಾಂತಗಳನ್ನು ಹೊಲಿಸ್ಕೊತೀವಿ ಇಷ್ಟೇ ಸಿಂಪಲ್ ಆದ್ದರಿಂದ ಪೂಜೆ ಮಾಡಬೇಕು ಅಂತ ಮ್ಯಾಜಿಕ್ಗಳಲ್ಲ ಮ್ಯಾಜಿಕ್ಗಳೇನು ಆಗೋದಿಲ್ಲ ನೀವು ಜೀವನ ಪರ್ಯಂತ ತಪ್ಪುಗಳು ಮಾಡಿ ಭ್ರಷ್ಟಾಚಾರ ಮಾಡಿ ಕೆಟ್ಟ ಕೆಲಸ ಮಾಡಿ ಕಳ್ಳತನ ಮಾಡಿ ಲಕ್ಷ್ಮೀ ಪೂಜೆ ಮಾಡಿದ ತಕ್ಷಣ ಒಲಿಯೋದಿಲ್ಲ ಕಾಯಕ ಚೆನ್ನಾಗಿರೋ ಹಾಗೆ ನಮ್ಮನ್ನು ಕಾಪಾಡುತ್ತೆ ಈ ಭಾವನೆಗಳು ಕತೆಗಳು ಪುರಾಣಗಳು ಅಪಾರ್ಥ ಮಾಡಿಕೊಳ್ಳದೆ ಅತಿಕ ಪ್ರಸಂಗ ಮಾಡದೆ ಬಿಲ್ಗೇಟ್ಸಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ದಾನೆ ಅಂದೆ ನೀವು ನಮ್ಮ ದೇಶದ ಸಂಸ್ಕೃತಿನ ಫಾಲೋ ಮಾಡಿ ಬಿಲ್ಗೇಟ್ಸು ರಿಚ್ ಇರ್ಬೋದು ಆದರೆ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಐಶ್ವರ್ಯವಂತ ದೇಶ ಭಾರತ ಯಾವ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ ನಮ್ಮ ಕರ್ನಾಟಕದಷ್ಟಿಲ್ಲ ಪಾಪ್ಯುಲೇಷನ್ ಅಮೇರಿಕಾದಲ್ಲಿ ಪ್ರಯೋಜನ ಏನು ಎಷ್ಟು ಭೂಮಿ ಇದ್ದರೆ ಅವರು ಒಂದು ಐಫೋನ್ ಮಾರಬೇಕು ಅಂದರು ಅವ್ರ ಪ್ರಾಡಕ್ಟು ಫ್ರಿಜ್ ಮಾಡಬೇಕು ಅಂದರು ಭಾರತದನ್ನು ಮೊದಲು ಅಧ್ಯಯನ ಮಾಡ್ತಾರೆ ಮಾರ್ಕೆಟು ಭಾರತದಲ್ಲಿ ಜಾಸ್ತಿ ಜನ ಖರೀದಿ ಮಾಡಿದ್ರೇ ಅವ್ರ ಹತ್ರ ಹಣ ಅಂದರೆ ನಮ್ಮಷ್ಟು ರಿಚ್ ಯಾರೂ ಇಲ್ಲ ಆದರೆ ನಾವು ಅಜ್ಞಾನವನ್ನು ತೊಳೆದು ನಾವು ನಮ್ಮ ಒಂದು ಬೆಲೆನ ನಾವು ತಿಳ್ಕೊಂಬಿಟ್ರೆ ನಮ್ಮ ವಸ್ತುಗಳನ್ನು ನಾವೇ ಖರೀದಿ ಮಾಡಿದ್ರೆ ನಾವು ಅವರನ್ನು ಮೀರಿ ಬೆಳೆಯಬೋದು ಇಷ್ಟೇ ಸಿಂಪಲ್ ಲಕ್ಷ್ಮಿ ಕಾನ್ಸೆಪ್ಟು ಧನ್ಯವಾದ ಅಹೋರಾತ್ರ